ಸನಾತನ ಧರ್ಮದಲ್ಲಿ ಗಂಗಾ ನದಿಯನ್ನು ದೇವನದಿ ಎಂದು ಕರೆಯಲಾಗುತ್ತದೆ ಹಾಗಾಗಿ ಗಂಗೆಯಲ್ಲಿ ಮಿಂದೆದ್ದರೆ ಸಕಲ ಪಾಪಗಳು ನಾಶವಾಗುತ್ತದೆ ಅನ್ನೋ ಇದೆ ಅದರಂತೆ ತುಂಗಾ ನದಿಯ ನೀರನ್ನು ಕುಡಿದರೂ ಸಕಲ ಪಾಪಗಳು ನಾಶವಾಗುತ್ತದೆ ಅನ್ನೋ ಇದೆ ಆದರೆ ನಿಜಕ್ಕೂ ಗಂಗಾ ಸ್ನಾನ ಪುಣ್ಯದ ಕೆಲಸವ ಗಂಗಾ ಸ್ನಾನದ ಹಿಂದಿನ ಸತ್ಯವೇನು ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಒಮ್ಮೆ ಶಿವ ಮತ್ತು ಪಾರ್ವತಿ ಗಂಗಾ ನದಿ ತೀರದಲ್ಲಿ ವಾಯುವಿಹಾರಕ್ಕೆಂದು ಹೊರಟಿದ್ದರು ಆಗ ಗಂಗೆಯಲ್ಲಿ ಹಲವರು ಮಿಂದೆದ್ದು ಸ್ಮರಣೆ ಮಾಡುತ್ತಿದ್ದರು ಆಗ ಪಾರ್ವತಿ ಆಶ್ಚರ್ಯದಿಂದ ಶಿವನಲ್ಲಿ ಹೀಗೆಂದು ಕೇಳಿದಳು ಹೇ ಪ್ರಭು ಇವರಲ್ಲಿ ಹಲವರ ಪಾಪ ನಾಶವಾಗಿಲ್ಲ ಹಾಗಾಗಿ ಅವರಿಗೆ ಗಂಗೆಯಲ್ಲಿ ಮಿಂದೆದ್ದರೂ ಸಮಾಧಾನವಾಗುತ್ತಿಲ್ಲ ಎನ್ನುವಂತೆ ನನಗೆ ಅನಿಸುತ್ತಿದೆ ಹಾಗಾದರೆ ಈಗ ಗಂಗೆಯ ಪವಿತ್ರತೆ ಕಡಿಮೆಯಾಗಿದೆಯೇ ಎಂದು ಪ್ರಶ್ನಿಸುತ್ತಾಳೆ ಆಗ ಶಿವ ಖಂಡಿತ ಎಲ್ಲ ಪಾರ್ವತಿ ಗಂಗೆ ಈಗಲೂ ಪವಿತ್ರಳೆ ಆದರೆ ಇವರೆಲ್ಲ ಗಂಗಾ ಸ್ನಾನ ಮಾಡುತ್ತಿಲ್ಲ ಇವರ ದೇಹ ನದಿಯಲ್ಲಿ ನೆನೆಯುತ್ತಿದೆ ಅಷ್ಟೇ ಎಂದು ಹೇಳುತ್ತಾನೆ ಆಗ ಪಾರ್ವತಿ ಅದೇಗೆ ಹೇಳುತ್ತೀರಿ ಸ್ವಾಮಿ ಅವರೆಲ್ಲರೂ ನದಿಯಲ್ಲಿ ಮೀಯುತ್ತಿದ್ದಾರೆ ಅವರ ಬಟ್ಟೆ ಒದ್ದೆಯಾಗಿದೆ ಎಲ್ಲರೂ ನಿಮ್ಮ ನಾಮಸ್ಮರಣೆ ಮಾಡುತ್ತಾ ಹೊರಬರುತ್ತಿದ್ದಾರೆ ಆದರೂ ಅವರಲ್ಲಿ ಏನೋ ಅಸಮಾಧಾನ ಕಾಣುತ್ತಿದೆ ಎನ್ನುತ್ತಾಳೆ ಆಗ ಶಿವ ಈ ಮಾತನ್ನು ನಾನು ನಿನಗೆ ವಿವರಿಸಿದರೆ ತಿಳಿಯುವುದಿಲ್ಲ ಬದಲಾಗಿ ನೀನು ಅದನ್ನು ಕಂಡು ಅರಿತುಕೊಳ್ಳಬೇಕು ಎಂದು ಹೇಳುತ್ತಾನೆ ಮತ್ತು ಇದನ್ನು ಪಾರ್ವತಿಗೆ ಅರ್ಥ ಮಾಡಿಸಲು ಶಿವ ವೃದ್ಧನ ವೇಷಕ್ಕೆ ಬದಲಾಗುತ್ತಾನೆ ಅಲ್ಲದೆ ಪಾರ್ವತಿಗೂ ವೃದ್ಧೆಯ ರೂಪಕ್ಕೆ ಬರುವಂತೆ ಹೇಳುತ್ತಾನೆ ಈಗ ಶಿವ ಮತ್ತು ಪಾರ್ವತಿ ವೃದ್ಧರ ರೂಪದಲ್ಲಿ ಗಂಗಾ ತೀರದಲ್ಲಿ ತಿರುಗಾಡುತ್ತಿರುತ್ತಾರೆ ಇದಾದ ಬಳಿಕ ಏನಾಗುತ್ತದೆ ಗಂಗಾ ಸ್ನಾನ ಮಾಡಿದರೂ ಮಾಡಿದ ಹಾಗಾಗಲ್ಲ ಅಂತ ಶಿವ ಹೇಳಿದ್ದು ಯಾಕೆ ಅನ್ನೋ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯೋಣ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ